हाय फ्रेंड्स वेलकम बैक दिव्या रवि रिश्का लॉग इवत नानु चिकन चाप मार तोर्ता नम कुकिंग चैनल निम्गे इष्ट आगिद्रे ओंदु लाइक कोडि कमेंट माडि सब्सक्राइब माडि नानिवत्तु चिकन तेकोंडिद्दीनि ओंदु केजि चिकन तेकोंडिद्दीनि ಮತ್ತೆ ಒಂದು ಮೂರು ಟೊಮೆಟೊ ತಗೊಂಡಿದ್ದೇನೆ ಒಂದು ಎರಡು ಈರುಳ್ಳಿ ತಗೊಂಡಿದ್ದೇನೆ ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಪೆಪ್ಪರ್ ತಗೊಂಡಿದ್ದೇನೆ ಇವಾಗ ಈರುಳ್ಳಿನ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಇಟ್ಟಿದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಟೊಮೆಟೊ ಹಾಕ್ತಾಯಿದ್ದೀನಿ ಚಿಕನನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ 1 ಟೀಸ್ಪೂನ್ ಮತ್ತೆ ಈಗ ಪೆಪ್ಪರ್ ಪುಡಿ ಹಾಕ್ತಾ ಇದ್ದೀನಿ ಇವಾಗ ನಾನು ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಇವಾಗ ಕೋರಿಯಂಡರ್ ಪೌಡರ್ ಹಾಕ್ತಾ ಇದ್ದೀನಿ ಮತ್ತೆ ಈಗ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಿದ್ದೇನೆ ಇವಾಗ ಸ್ವಲ್ಪ ಇದು ಚಿಕನ್ ಮಸಾಲ ಪುಡಿ ಹಾಕಿದ್ದೇನೆ ಸ್ವಲ್ಪ ಇವಾಗ ನೀರು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು ಇವಾಗ ನಾನು ಚಿಲ್ಲಿ ರೆಡ್ ಚಿಲ್ಲಿ ಇದು ಹಾಕ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿದ್ದೇನೆ ಅದನ್ನು ಇವಾಗ ಸ್ವಲ್ಪ ಗೀ ಹಾಕ್ತಾ ಇದ್ದೀನಿ ಬಾಣಲೆಗೆ ಗೀ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ನಾನು ಗೀ ಹಾಕ್ತಾ ಇದ್ದೀನಿ ಬೇಕಾದರೆ ಎಣ್ಣೆ ಯೂಸ್ ಮಾಡ್ಬೋದು ಇವಾಗ ನಾನು ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ ಮತ್ತು ಆನಿಯನ್ ಹಾಕಿ ಫ್ರೈ ಮಾಡಬೇಕು ಆನಿಯನ್ ಫ್ರೈ ಆಗ್ತಾ ಇದೆ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊನ ಫ್ರೈ ಮಾಡಬೇಕು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈಗ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತದೆ ಅದು ಟೊಮೆಟೊ ಮತ್ತು ಈರುಳ್ಳಿ ಅದು ಈಗ ಈಗ ಮಾಡ್ತಾ ಇರಬೇಕು ಆವಾಗ ಅದು ಮ್ಯಾಶ್ ಆಗುತ್ತೆ ಎಲ್ಲ ಇವಾಗ ಚಿಕನ್ ಅದಕ್ಕೆ ಹಾಕಿ ಫ್ರೈ ಮಾಡಬೇಕು ಇವಾಗ ಚಿಕನ್ ಫ್ರೈ ಆಗ್ತಾ ಇದೆ ಇವಾಗ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿದ್ದೇನೆ ಇವಾಗ ಇದು 5 ಮಿನಿಟ್ಸ್ ಬಿಡಬೇಕಿದೆ ಈಗೇನೆ ಇವಾಗ ನಾನು ಇದಕ್ಕೆ ಇದಾಕಿ ಗ್ರೇವಿ ಹಾಕ್ತಾ ಇದ್ದೀನಿ ನೋಡಿ ಅದು ಬೆಂದಿದೆ ಚಿಕನ್ನು ಸ್ವಲ್ಪ ನೀರು ಹಾಕಬೇಕು ಆ ಗ್ರೇವಿಗೆ
ಇವಾಗ ಇದನ್ನು ಮುಚ್ಚಿಡಬೇಕು ಸ್ವಲ್ಪ ಹೊತ್ತು. ಫೈವ್ ಮಿನಿಟ್ಸ್ ಒಂದು ಬೇಯಬೇಕದು. ಈಗ ಇದು ಕುದಿ ಬರ್ತಾ ಇದೆ. ಇವಾಗ ನಾನು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಆಗ ಸ್ವಲ್ಪ ಹಾಕಿದ್ದೇನೆ, ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಇವಾಗ ಕಸ್ತೂರಿ ಮೆಂತ್ಯ ಇದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಅದು ಬೇಯಬೇಕು ಸ್ವಲ್ಪ, ಅವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಇವಾಗ ಇದು ಸ್ವಲ್ಪ ಗಟ್ಟಿ ಥರ ಬಂದಿದೆ ನೋಡಿ. ಇವಾಗ ಇದು ಹಾಗೆ ಇದೆ, ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿ ರೀತಿಯಲ್ಲಿ ಇದ್ದರೆ ಚಪಾತಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಊಟಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಹೋನಿಯನ್ ಹಾಕ್ತಾ ಇದ್ದೀನಿ ಗಾರ್ನಿಶ್ಗಾಗಿ. ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕ್ತಾ ಇದ್ದೀನಿ. ಕಸ್ತೂರಿ ಮೆಂತ್ಯ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದೀಗ ಹಾಗಿದೆ, ಇದನ್ನು ತಿಂದ್ರೆ ಮಕ್ಕಳು ಹೇಗೆ ಟೇಸ್ಟ್ ನೋಡ್ತಾರೆ. ಮಮ್ಮಿ ಚಾನಲ್ ಇಷ್ಟ.